ಕಾನೂನು ಸುವ್ಯವಸ್ಥೆ ದೇಶದಲ್ಲಿ ರಾಜ್ಯದಲ್ಲಿ ಅಥವಾ ಬೆಂಗಳೂರು ನಗರದಲ್ಲಿ ಎಲ್ಲೇ ಚೆನ್ನಾಗಿರಬೇಕಾಗಿದ್ದರೂ ಕೂಡ ಒಂದು ಬಿಗಿಯಾದಂಥ ಒಂದು ಆಡಳಿತ ಇರಬೇಕು, ಒಳ್ಳೆ ದಕ್ಷ ಅಧಿಕಾರಿಗಳನ್ನು ಜಿಲ್ಲೆಗಳಾದರೆ ಎಸ್ ಪಿ ಮತ್ತು ಅಲ್ಲಿ ಸ್ಟೇಷನ್ಸಲ್ಲಿ ಒಳ್ಳೆ ಇನ್ಸ್ಪೆಕ್ಟರ್ಸು, ನಗರದಲ್ಲಾದರೆ ಕಮಿಷನರು ಡಿ ಸಿ ಪಿಗಳು ಸ್ವಲ್ಪ ಸ್ಟ್ರಿಕ್ಟಾಗಿರೋನ್ನ ಹಾಕ್ಕೋಬೇಕು ಮತ್ತು ಅವರಿಗೆ ಫ್ರೀಡಮ್ ಕೊಡಬೇಕು. ಅಧಿಕಾರಿಗಳಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ದಕ್ಷ ಅಧಿಕಾರಿಗಳಿಗೆ ಏನೂ ಕಡಿಮೆ ಇಲ್ಲ, ಕೊರತೆನೂ ಇಲ್ಲ, ಒಳ್ಳೆ ಆಫೀಸರ್ಸ್ ಇದ್ದಾರೆ ನಮ್ಮಲ್ಲಿ. ಅವರಿಗೆ ಪೂರ್ತಿ ಫ್ರೀಡಮ್ ಕೊಡಲಿ ಪೊಲೀಸ್ ಅಧಿಕಾರಿಗಳಿಗೆ. ಯಾವ ಈ ಕೋಮು ಗಲಭೆಗಳಾಗಲಿ ಗಲಾಟೆಗಳು ಯಾವುದು ಕೂಡ ಆಸ್ಪದ ಇರೋದಿಲ್ಲ. ಪೊಲೀಸ್ ಅವರಿಗೆ ಪಾಪ ಕೈ ಕಟ್ಟಾಕ್ತಾರೆ. ಈಗ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದೆ, ಅವರ ಸಂಘ ಪರಿವಾರದವರೇ ಗಲಾಟೆಗಳು ಮಾಡ್ತಾ ಇರ್ತಾರೆ. ನೈತಿಕ ಪೊಲೀಸ್ಗಿರಿ ಅವ್ರ ಪಾರ್ಟಿಯವರೇ ಮಾಡ್ತಾರೆ. ಅದೇ ರೀತಿ ಮೊನ್ನೆ ನಡೆದಂಥ ಅನೇಕ ಘಟನೆಗಳು, ಹಲಾಲ್ ಕಟ್ಟು, ಹಿಜಾಬು ಮತ್ತು ವ್ಯಾಪಾರದ ವಿಚಾರದಲ್ಲಿ ಅನೇಕ ವಿಚಾರಗಳಲ್ಲಿ ಅವರ ಪಕ್ಷದ ಅಂದರೆ ಅವರ ಪರಿವಾರದವರು ಎಲ್ಲ ಕಡೆ ಕೂಡ ಗಲಾಟೆಗಳು ಮಾಡ್ತಾಯಿದ್ರು. ಸರ್ಕಾರ ನಿಯಂತ್ರಣ ಮಾಡಲಿಲ್ಲ. ನಿಯಂತ್ರಣ ಮಾಡದೇ ಇದ್ದರೆ ಸಹಜವಾಗಿ ಏನಾಗುತ್ತೆ, ಲಾ ಅಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗುತ್ತೆ. ಇವತ್ತು ಕೂಡ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು ಅದೇ. ಇವತ್ತು ಗೃಹಮಂತ್ರಿ ಆಗಿರ್ತಕ್ಕಂಥವರು 6.5 ಕೋಟಿ ಜನರ ಒಂದು ಹಿತಾಸಕ್ತಿಯನ್ನು ಗಮನಿಸಬೇಕು. ಶಾಂತಿ ಸುವ್ಯವಸ್ಥೆ ದೃಷ್ಟಿಯಿಂದ ಅವರು ಯಾರೂ ಕೂಡ ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ, ಯಾವುದೇ ಪಕ್ಷಕ್ಕೆ ಸೇರಿರಲಿ, ಯಾರೇ ಇರಲಿ, ತಪ್ಪು ಮಾಡಿದ್ರೆ ನಾನು ಆಕ್ಷನ್ ತೊಗೊಳ್ತೀನಿ ಅಂತ ಗಟ್ಟಿಯಾಗಿ ಗೃಹಮಂತ್ರಿಗಳು ಹೇಳಿದರೆ, ಮುಖ್ಯಮಂತ್ರಿಗಳು ಹೇಳಿದರೆ ಇದರೆಲ್ಲ 100-90% ಕಡಿಮೆ ಆಗ್ಬಿಡುತ್ತೆ. ಅವರು ಹೇಳೋದಿಲ್ಲ, ಇವರು ಮಾಡೋದನ್ನು ಮಾಡ್ತಾ ಇರ್ತಾರೆ. ಶಾಂತಿ ಸುವ್ಯವಸ್ಥೆ ಸಹಜವಾಗಿ PFI ಬ್ಯಾನ್ ಮಾಡಬೇಕು ಅಂತ ಅವರು, ನಾವು ಆಡಳಿತ ಪಕ್ಷದಲ್ಲಿದ್ದಾಗ, ಅವರು ವಿರೋಧ ಪಕ್ಷದಲ್ಲಿದ್ದಾಗ ಹೇಳ್ತಾ ಇದ್ರು. ಕೇಂದ್ರದಲ್ಲೂ ಅವ್ರದೇ ಸರ್ಕಾರ, ರಾಜ್ಯದಲ್ಲೂ ಅವ್ರದೇ ಸರ್ಕಾರ, ಬ್ಯಾನ್ ಮಾಡೋದಿಲ್ಲ ಅವರು. ಕಾರಣ ಏನು ಅಂದರೆ SDPI PFI ಕಾಂಗ್ರೆಸ್ ಮತಗಳನ್ನು ಕಸಿಯುತ್ತೆ ಅಂಥೇಳಿ, ಕಾಂಗ್ರೆಸ್ ವೀಕ್ ಆಗುತ್ತೆ ಅಂತ ಹೇಳಿ ಅವರಿಬ್ಬರು ಇದ್ದರೆ ಅವ್ರನ್ನ ಹಾಗೇ ಉಳಿಸ್ಕೊಂಡಿರ್ತಾರೆ, ಅವರು ಹಾಗೇ ಉಳಿಸ್ಕೊಳ್ತಾರೆ ಅವರು. ಅದರಿಂದ ಮತ್ತೆ PFI SDPI ಅಂತೆಲ್ಲ ಯಾವುದೇ ಸಂಘಟನೆಗಳಿರ್ಬೋದು, ಯಾರು ಗಲಾಟೆ ಮಾಡ್ತಾ ಇರ್ತಾರೆ, ಪ್ರತಿಯೊಬ್ಬರನ್ನೂ ಕೂಡ ಬ್ಯಾನ್ ಮಾಡಬೇಕು ಅಥವಾ ನಿಯಂತ್ರಣದಲ್ಲಾದರೂ ಇಟ್ಕೋಬೇಕು. ಇವರು ನಿಯಂತ್ರಣದಲ್ಲೂ ಇಟ್ಕೊಳ್ಳೋದಿಲ್ಲ, ಬ್ಯಾನು ಮಾಡಲ್ಲ, ಸಹಜವಾಗಿ ಆಗ್ತಾನೇ ಇರುತ್ತೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅನೇಕ ಘಟನೆಗಳಿಗೆ ಏನು ಇವರು ಒಬ್ಬರೇ ಕಾರಣ ಅಲ್ಲ, PFI SDPI ಅಲ್ಲ, ಅವರಷ್ಟೇ ಕಾರಣ, ಇವರ ಸಂಘ ಪರಿವಾರದವರು ಕೂಡ ಅಷ್ಟೇ ಕಾರಣ. ನಾನು ಅದನ್ನು ನನ್ನ ಒಂದು ಪುಸ್ತಕ ಒಂದು ಬಿಡುಗಡೆ ಮಾಡಿದ್ದೆ, ಅದರಲ್ಲಿ ಸ್ಪಷ್ಟವಾಗಿ ಯಾರ್ಯಾರು ಯಾವ ಗಲಾಟೆಗಳಲ್ಲಿ ಭಾಗಿ ಆಗಿದ್ದಾರೆ ಅನ್ನೋದನ್ನು ಆ ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿದೆ. ಯಾರೂ ಕೂಡ ಅದನ್ನು ಡಿನೈ ಮಾಡೋದಿಲ್ಲ, ಯಾಕೆಂದರೆ ಅದೆಲ್ಲ ಕೂಡ ಸರ್ಕಾರಿ ದಾಖಲೆಯಲ್ಲಿರ್ತಕ್ಕಂಥದ್ದೇ ಮ್ಯಾಟರ್ ಅದು.